ಇಲ್ಲಿ ಬಳ್ಳಾರಿಯಲ್ಲಿದ್ದಾಗ ಒಂದು ಸ್ವಲ್ಪ ದಿನ ಇದ್ದರು ಅವರು ಅವರೆಲ್ಲ ಭಾಳ ದಿವಸ ಇರ್ತಿದ್ದಿಲ್ಲ ಅವ್ರ ಕೂಟ ಜಾಸ್ತಿ ಮಾತಾಡ್ತಿದ್ದಿಲ್ಲ ಆವಾಗ ನನಗೂ ಚಿಕ್ಕ ವಯಸ್ಸು ಯಾಕಂದರೆ ಅವ್ರ ಕೂಟ ಮಾತಾಡೋಂಥ ಶಕ್ತಿನೇ ನನಗೆ ಅವಾಗ ಇದ್ದಿದ್ದಿಲ್ಲ ಅವರೆಲ್ಲ ಸೀನಿಯರ್ ರೌಡಿಗಳು ರೀ ಅವರು ಭಗಪ್ಪ ಅರ್ಜುನ ಚಂದಪ್ಪ ಅರ್ಜುನ ಅವ್ರಿಗೆಲ್ಲ ಆ ಟೈಮ್ನ ರೌಡಿ ಪಟ್ಟನು ಕಟ್ಟಿದ್ದಿಲ್ಲ ಗಡಿಪಾರು ಮಾಡಿದ್ರು ಅವ್ರಿಗೆ ಇಂಡಲ್ಗ ಜೈಲಿಗೆ ಬಂದಾಗ ಇಂಡಲ್ಗ ಅಂದ್ರೆ ಏನಪ್ಪ ಅಂದರೆ ಅಲ್ಲಿ ನಮ್ಮ ಕರ್ನಾಟಕದಾಗ ಗಲ್ಲಿಗೆ ಶಿಕ್ಷೆ ಆದಂಥವ್ರ ಜಾಸ್ತಿ ಅಲ್ಲಿ ಅಪರಾಧಿಗಳು ಜಾಸ್ತಿ ಅಲ್ಲೇ ಭಾಷೆಯ ದೋಷ ತುಂಬೈತಿ ಆ ಜೈಲಿನಾಗ ಪ್ರತಿ ಮರಾಠಿಯಲ್ಲಿನ ಜಾಸ್ತಿ ವ್ಯವಸ್ಥೆ ನಡೀತೈತಿ ಆ ಕನ್ನಡ ಭಾಳ ಅಲ್ಲಗಳಿತಾರೆ ಮತ್ತು ಅಲ್ಲಿ ಏನಾಕತಿ ಅಂದರೆ ಮಾತು ಎತ್ತಿದ್ರೆ ಸಾವರ್ಕರ್ ಜಯಂತಿ ಅಂತಲೇ ಜಾಸ್ತಿ ಅವರು ಆ ಮರಾಠಿ ಜನನ ಬಂದು ಜೈಲಿನಾಗ ಅಭಿವೃದ್ಧಿ ಸಂಘ ಇದ್ರು ಮಾಡ್ತಾರೆ ಮತ್ತು ಅಲ್ಲಿ ಏನಪ್ಪ ಅಂದರೆ ಇಂಡಲ್ಗ ಜೈಲಲ್ಲಿ ಆ ಇಂಡಲ್ಗ ವ್ಯವಸ್ಥೆ ಒಳಗಡೆ ಆ ಬೆಳಗಾಂ ಜಿಲ್ಲೆ ಏನಪ್ಪ ಅಂದರೆ ಅಲ್ಲಿ ಕ್ರಿಮಿನಲ್ ಮಂತ್ರಿಗಳದಾರೆ ಮತ್ತು ಕ್ರಿಮಿನಲ್ ರೌಡಿಗಳದಾರೆ ಅಲ್ಲಿ ಉಗ್ರವಾದಂಥ ರೌಡಿಗಳು ಯಾರು ಅಂದರೆ ಮೊದಲು ರೌಡಿ ಯಾರು ಅಂದರೆ ಸಂಭೋಜಿ ಪಾಟೀಲ್ ರೀ ಅವ ಹಿಂದೆ ಓಸಿ ಬೆಡ್ಡರ್ ಆಗಿದ್ದ ಆಮೇಲೆ ಕ್ಲಬ್ ಓನರ್ ಆದ ಆಮೇಲೆ ರೌಡಿಗಳು ಸೇರಿಕೊಂಡ ಆಮೇಲೆ ರಾಜಕಾರಣದೊಳಗೆ ಸಿಕ್ಕಾಕೊಂಡು ಕರ್ನಾಟಕದಾಗ ಅದು 48 ಲಕ್ಷ ಬೆಳಗಾಂ ಜಿಲ್ಲಾ ಜನಸಂಖ್ಯೆ ಇದ್ದಂಥ ಸಿಂಧೂರು ಲಕ್ಷ್ಮಣ ಬೆಳವಡಿ ಮಲ್ಲಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಕರ್ನಾಟಕದಾಗ ಅಂಥ ಕುಂದಾನಗರಿನ ಮಹಾರಾಷ್ಟ್ರಕ್ಕೆ ಮಾರಾಕೊಂಟಿದ್ದ ಯಾರು ಸಂಭೋಜಿ ಪಾಟೀಲ್ ಆಮೇಲೆ ಅವನ ಶಿಷ್ಯರು ಸಂಜಯ್ ಸೆಡೇಕರ್ ಸಂಜಯ್ ನೇಸರ್ಕರ್ ಪ್ರವೀಣ್ ಸಿಂತ್ರೆ ಪ್ರಮೋದ್ ಕಡಲ್ಕರ್ ಇವರೆಲ್ಲ ಬೆಳಗಾಂ ಡಾನ್ಗಳು ಇವರು ಬೆಳಗಾಂ ಜಿಲ್ಲಾದಾಗ ಅಂಕ್ಲಿ ಅತಿ ಬ್ರಿಟಿಷ್ ಸರ್ಕಾರದಲ್ಲಿ ಶ್ರೀಮಂತಿಕೆಯಲ್ಲಿ ಬಂದಂಥ ಪ್ರಭಾಕರ್ ಕೋರೆ ಅವ್ರ ಎದೆ ಒಳಗಡೆ 3 ಗುಂಡು ಬಿದ್ದಿದ್ದವು ಅವ್ರ ಅಣ್ಣನ ಮಗ ಜಗದೀಶ್ ಕೋರೆ ಅಂತ ನನ್ನ ಜೊತೆಲೇ ಗುಲ್ಬರ್ಗ ಜೈಲು ಬಳ್ಳಾರಿ ಜೈಲು ಬೆಳಗಾಂ ಜೈಲಲ್ಲಿ ನನ್ನ ಜೊತೆಲೇ ಅಡ್ಮಿಷನ್ ಅವರು ಧಾರವಾಡ ಜೈಲು ಅವ್ರು 12 ವರ್ಷ ನನ್ನ ಜೊತೆಲಿ ಇದ್ದಾಗ ಅವ್ರದ್ದು ಒಡನಾಟ ನೋಡಿದಾಗ ಇದೇ ಪ್ರಭಾಕರ್ ಕೋರೆ ಕೇಸ್ನಲ್ಲಿ 12 ವರ್ಷ ಶಿಕ್ಷೆ ಆಗಿತ್ತು ಅವರು ಅಪೀಲ್ ಮಾಡಿದರು ಅವ್ರಿಗೆ 7 ವರ್ಷ ಆಗಬೇಕಾಗಿತ್ತು ಯಾಕಂದರೆ ಹೈಯೆಸ್ಟ್ ಶಿಕ್ಷೆ 7 ವರ್ಷ ಇತ್ತು ಅದಕ್ಕೆ ಅದರ ಅಡಿಯಲ್ಲಿ ಶಿಕ್ಷೆಗಳಿದ್ದವು ಅದನ್ನು ಆಲ್ ರನ್ ಕಂಕ್ರೀಟ್ ಮಾಡಿಸ್ಬೋದಾಗಿತ್ತು ಅದು ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಅವ್ರದ್ದು 7 ವರ್ಷ ಶಿಕ್ಷೆ ಇನ್ನೊಂದು ತಿಂಗಳೈತಿ ಬಸ್ಸ ನಂದು ಬಿಡುಗಡೆ ಆಗ್ತಾಯಿಲ್ಲ ನನಗೆ ರಿವಿಷನ್ ಸಿಕ್ಕೈತಿ ಜಾಸ್ತಿ ವರ್ಕ್ ಮಾಡಿದ್ರಿಂದ ಅದು ಎಲ್ಲ ಸೇರಿಸಿ 7 ವರ್ಷ 6 ತಿಂಗಳಾದ್ರೂ ನಾನು ಯಾಕೆ ಬಿಡುಗಡೆ ಮಾಡುವಲ್ದು ಕೋರ್ಟು ಯಾಕೆ ಅದನ್ನು ರನ್ ಕಂಕ್ರೀಟ್ ಮಾಡಿಕೊಡುವಲ್ದು ಕೋರ್ಟ್ ಅಂತ ನನ್ನ ಪ್ರಶ್ನೆ ಮಾಡಿದ ನೋಡಪ್ಪ ನಿನ್ನ ವಕೀಲನಿಗೆ ಗೊತ್ತಿಲ್ಲ ಜಡ್ಜ್ಗೆ ಗೊತ್ತೈತಿ ಈಗ ನಿನಗೆ 307 ಕೇಸ್ ನಿನ್ನ ಮೇಲೆ ಆಗಿ 12 ವರ್ಷ ಶಿಕ್ಷೆ ಆಗೈತಿ ಆ 307 ಅಂದ್ರೆ ಏನು ಪ್ರಭಾಕರ್ ಕೋರೆಯವ್ರಿಗೆ ಗುಂಡು ಏಟು ಬಿತ್ತಲ್ಲ ಅದರಲ್ಲಿ 2 ಗುಂಡು ತೆಗೆದ್ರು 1 ಗುಂಡು ಇಲ್ಲೇ ಐತಿ ಆದರೆ ಅದು 1 ಗುಂಡಿನಲ್ಲಿನ ಜೀವ ಇಟ್ಕೊಂಡು ಅವರು ಕೋರೆಯವರು ದೂರದಾರರು ಬದುಕಾಕತ್ಯಾರ 7 ವರ್ಷದ ಒಳಗೆ ಅವ್ರು ಏನಾದರೂ ಡೆತ್ ಆದ್ರಂದ್ರೆ ಆ 307 ಕ್ಯಾನ್ಸಲ್ ಮಾಡಿ ನಿನಗೆ 302 ಮರ್ಡರ್ಕ್ಕೆ ಸಾಕ್ಬೇಕಾಗತ್ತೆ ಅಂತಂದು ಕಾನೂನು ತಡೆ ಹಿಡ್ದೈತಿ ರೀ ಈಗ ನಿನಗೆ 7 ವರ್ಷ ಕರೆಕ್ಟಾಗಿ ಶಿಕ್ಷೆ ಮುಗೀತಂದ್ರೆ ಅವ್ರು ರನ್ ಕಂಕ್ರೀಟ್ ಮಾಡಿ ಬಿಡುಗಡೆ ಮಾಡ್ತಾರಂದ್ರು ಅದೇ ಥರನ ಅವ್ರು ಬಿಡುಗಡೆ ಮಾಡಿ ಕಳಿಸಿದ್ರು ಆಸ್ತಿ ಸಲುವಾಗಿ ರೀ ಅವ್ರದೆಲ್ಲ ಶ್ರೀಮಂತಿಕೆ ಆಸ್ತಿ ಅದು ಅದ್ರ ಸಲುವಾಗಿ ಅವರು ಡೈರೆಕ್ಟಾಗಿನ ಫೈರ್ ಮಾಡಿದರು ಕಾಕನಿಗೆ ಪ್ರಭಾಕರ್ ಕೋರೆಯವರು ಕ್ರಿಮಿನಲ್ ಕೇಸ್ನಲ್ಲಿ ಅವರು ಇನ್ನೂ ಆ ಕೇಸ್ ಸಜಾ ಮುಗೀತು ಆ ಕೇಸ್ನಲ್ಲಿ ಅಪರಾಧಿಗಳಾದರು ಅವ್ರು ಜಗದೀಶ್ ಕೋರೆಯವರು ಅವರು ಬೇಕಾದಂಗೆ ತರಿಸ್ಕೊತಿದ್ರು ಎಂಟ್ರಿ ಬೇಕಾದಂಗೆ ದುಡ್ಡು ತರಿಸ್ಕೊತಿದ್ರು ಫುಡ್ಡು ಒಳಗಡೆನ ಅಡುಗೆ ಮಾಡ್ತಿದ್ರು ಆಮೇಲೆ ಬೆಳಗಾಂ ಜೈಲಿನಲ್ಲಿ ಅವ್ರಿಗೆ ಒಂದು ಸೌಕರ್ಯ ಇತ್ತು ಅವರೇ ಒಂದು ರೂಮ್ನಲ್ಲಿ ಸಪ್ರೇಟ್ ರೂಮ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅವರು ಊಟ ಮಾಡ್ಕೊತಿದ್ರು ರೆಸ್ಟ್ ತೊಗೊತಿದ್ರು ಫೋನ್ ತೊಗೊಂಡು ಮಾತಾಡ್ತಿದ್ರು ಎಲ್ಲ ವ್ಯವಹಾರನೂ ಕುಂತಲ್ಲಿನ ಬಗೆಹರಿಸ್ಕೊತಿದ್ರು ಪ್ರಭಾಕರ್ ಕೋರೆ ಅಣ್ಣನ ಮಗ ಜಗದೀಶ್ ಕೋರೆಯವರು ಆಸ್ತಿ ಸಲುವಾಗಿ ಅವ್ರಿಗೆ ಫೈರ್ ಮಾಡಿದರು ಯಾಕೆ ಫೈರ್ ಮಾಡಿದ್ರು ಅಂದರೆ ಇವರು ಅವ್ರಿಗೆ ಸರಿಯಾಗಿ ಕಾಣದೇ ಇದ್ದಾಗ ಇವರ ಆಸ್ತಿನ ಕೊಡದೇ ಇದ್ದಾಗ ಜಗದೀಶ್ ಕೋರೆಯವರು ಅವನಿಗೆ ನ್ಯಾಯ ಕೇಳಿದಾಗ ಅವನಿಗೆ ಸಪೋರ್ಟ್ ಇಲ್ಲದಾಗ ಇವ್ರ ಸಪೋರ್ಟ್ ರಾಜಕೀಯ ಸಪೋರ್ಟ್ ಇಟ್ಕೊಂಡು ಅವನ ಮೇಲೆ ಎಗರಿದಾಗ ಅವರು ಅವ್ನಿಗೆ ಹೊಡೆದ್ರು ಇಷ್ಟೇ ಅವ್ರು ಹೇಳಿದ್ದು ನಾನು ಜಗದೀಶ್ ಕೋರೆಯವರು ಬಳ್ಳಾರಿ ಗುಲ್ಬರ್ಗ ಜೈಲು ಅವ್ರು ಏನು ಕೆಲಸ ಮಾಡಲಿಲ್ಲ 12 ವರ್ಷ ಜೈಲಿನ ತೆಗೆದ್ರೂ ದುಡ್ಡು ಕೊಟ್ಕೊಟ್ಟು ರಿವಿಷನ್ ತೊಗೊಂಡ್ರು ಹೊರತು ಜಗದೀಶ್ ಕೋರೆ ಅವರಿಗೆಲ್ಲ ದುಡ್ಡು ಕೊಟ್ಟರೆ 2 ತಿಂಗಳ ಗುಡ್ ರಿವಿಷನ್ 2 ತಿಂಗಳ ಜೈಲರ್ ರಿವಿಷನ್ 2 ತಿಂಗಳು ಅಂತಂದು ಶಿಕ್ಷೆ ಕಮ್ಮಿ ಮಾಡಿ ಸಂಜಯ್ ದತ್ತಿಗೆ ಹೆಂಗೆ ಪೂರ್ತಿ ಶಿಕ್ಷೆ ಅನುಭವಿಸ್ತಾನೆ ಅರ್ಧ ರಿವಿಷನ್ ಅರ್ಧ ಶಿಕ್ಷೆ ಅಂತಂದು ಬಿಡುಗಡೆ ಮಾಡಿಬಿಟ್ರು ಆಮೇಲೆಗೆ 2000ರಲ್ಲಿ ಬೆಳಗಾಂ ಜೈಲಿನಲ್ಲಿದ್ದೆ ಆ ಟೈಮ್ನಲ್ಲೇ ಟಿ ಶೇಷ ಅವರು ಸೂಪರಿಂಟೆಂಡೆಂಟ್ ಇದ್ದರು ಆ ಟೈಮ್ನಲ್ಲೇ ಅರಣ್ಯಕನ ಕೊಲೆ ಮಾಡಿದಂಥ ಹೊನ್ನಾವರದಲ್ಲಿ ಗುಂಡೇಟ್ ಕೊಲೆ ಮಾಡಿದಂಥ ಬನ್ನಂಜಿ ರಾಜ ಆಗಿರಲಿ ಆಮೇಲೆಗ ಮೈಸೂರಿನಲ್ಲಿ ಮಾದೇಶಣ್ಣ ಏನು ಹವಾ ಮಾದೇಶಣ್ಣ ಆಗಿರಲಿ
ಇವರ ಬಗ್ಗೆನೂ ನಾನು ಕುಲಂಕುಷವಾಗಿ ಹೇಳ್ತೀನಿ. ಆ ಸಮಯದಾಗ ಎರಡು ಮಂದಿ ಆ 24 ಗಂಟೆ ರಕ್ಷಣದಲ್ಲಿ ಇರಬೇಕಾದಂತ ಗಲ್ಲಿ ಶಿಕ್ಷೆ ಆದಂತ ಅಪರಾಧಿಗಳು 1000 ಜನ ಕೈದಿಗಳು ಮಧ್ಯದಲ್ಲಿ ಆಮೇಲೆ ಪೊಲೀಸ್ ಎಸ್ಕಾರ್ಟ್ನಲ್ಲಿ ಸುಮಾರು 25 ಅಡಿ ಎತ್ತರದ ಗೋಡೆ ಮೇಲೆ ಕರೆಂಟ್ ಇದ್ದರೂ ಅದರ ಮೇಲೆ ಎಸ್ಕೇಪ್ ಆಗಕ್ಕೆ ಪ್ರಯತ್ನ ಪಟ್ಟಾಗ ಒಬ್ಬನು ಎಸ್ಕೇಪ್ ಆದ ಒಬ್ಬನು ಸಿಕ್ಕಾಕೊಂಡ. ಆ ಗಲ್ಲಿಗ ಶಿಕ್ಷೆಗೆ ಒಳಗಾದಂಥ ಅಪರಾಧಿಗಳು ಅವ್ರ ಹೆಸರು ಊರ ಹೆಸರು ಏನು ಗೊತ್ತಿಲ್ಲ. ಅವರು ಗಲ್ಲಿಗಾದಂಥ ಅಪರಾಧಿಗಳು ಒಬ್ಬರು ಆ ಕಡೆ ಬೆಂಗಳೂರಿನ ಕಡೆದಾರ ಅವರು ಅವ್ರಿಗೆ ಇಲ್ಲಿ ಗಲ್ಲಾಗಿದ್ದಕ್ಕೆ ಇಲ್ಲಿ ತಂದು ಹಾಕಿದ್ರು. ಇಬ್ಬರು ಬೇರೆ ಬೇರೆ ಕೇಸ್ನಾಗ ಗಲ್ಲಾದವರು ಅವರು ಅವ್ರಿಗೇನು ಮಾಡಿದ್ರು ಅಬ್ಬಾಯಿ ಸೂಪರಿಂಟೆಂಡೆಂಟ್ ಅವ್ರು ಮಾನಸಿಕ ಆಗಿದ್ರು ಅವ್ರಿಗೆ ಹೆಂಡ್ರು ಮಕ್ಕಳು ಜಾಸ್ತಿ ಇದ್ದರು. ಅವ್ರು ಜೈಲ್ ಹತ್ರ ಬಂದು ಅವ್ರ ಹೆಂಡ್ರು ಮಕ್ಕಳು ಅಳೋದು ನೋಡಿ ಪಾಪ ಇವ್ರು ಗಲ್ಲಿಗಾಗೈತಿ ಇವ್ರು ಏನರ ಒಂದು ವ್ಯವಹಾರ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಳ್ಳಿ ಅಂತಂದು ಒಂದು 5,000 ರೂಪಾಯಿ ಸೂಪರಿಂಟೆಂಟ್ ಅವ್ರಿಗೆ ಕೊಟ್ಟು ಅವ್ರಿಗೊಂದು ಈ ಜೈಲಿನೊಳಗಡೆ ಬಿಸ್ಕಿಟ್ ಆಮೇಲೆ ಹಣ್ಣು ಹಂಪಲುಗಳನ್ನ ತರಿಸಿ ಅವ್ರ ಕೈಯಾಗ ಕೊಟ್ಟರೆ ಅವ್ರು ಮಾರ್ಕೊಂತಾರೆ ಜೈಲಿನಾಗ ಅಂತಂದು ಗಲ್ಲಿಗಾದಂಥ ಕೈದಿಗಳಿಗೆ ಅಂಗಡಿ ಇಟ್ಕೊಟ್ರಿ ಇವರು ಸೂಪರಿಂಟೆಂಟ ಜೈಲಿನೊಳಗೆ. ಹಾಂ ಅಂಗಡಿ ಇಟ್ಕೊಟ್ಟಾಗ ಅವರು ಎಲ್ಲ ಜೊತೆಲೂ ಸಂಪರ್ಕ ಮಾಡಿದ್ರು ಕೈದಿಗಳು ಆ ಗಲ್ಲಿ ಶಿಕ್ಷೆ ಆದಂಥವ್ರು ಮಾರಾಟ ಮಾಡೋಕ್ಕೆ ಜೈಲಿನಲ್ಲಿ ಅಂಗಡಿ ಇಟ್ಟಿದ್ರು. 1000 ಜನ ಕೈದಿಗಳಾದಾರಂದ್ರೆ ಅಲ್ಲೊಂದು ಅಂಗಡಿ ಇರಲೇಬೇಕು. ಆ ಅಂಗಡಿಯಲ್ಲಿ ತೊಗೊಂಬಂದು ಆ ಅಂಗಡಿಯಿಂದ ಇವರು ಅಲ್ಲಲ್ಲೇ ರೂಮ್ನಲ್ಲಿಟ್ಟು ಮಾರ್ಕೊತಿದ್ರು. ಎಮರ್ಜೆನ್ಸಿ ಬಿಡಿಬೇಕಂದ್ರೆ 10 ರೂಪಾಯಿ ಕಟ್ಟಿದ್ದು 20 ರೂಪಾಯಿ ಕಟ್ಟು ಕೊಡ್ತಿದ್ರು. ಅವನ್ನ ಎಮರ್ಜೆನ್ಸಿ ಸೇದವನ್ನು ತೊಗೊಂಡ ತೊಗೊತಿದ್ದ ಅದೇ ಲಾಭದಲ್ಲಿ ಅವ್ರು ಜೀವನ ಮಾಡ್ತಾ ಬರ್ತಿದ್ರು. ಹೆಂಡತಿ ಮಕ್ಕಳು ಎಂಟ್ರಿ ಬರ್ತಿದ್ರು ಅವ್ರಿಗೆಲ್ಲ 1,000 2,000 5,000 ಹಿಂಗೆಲ್ಲ ದುಡ್ಡು ಕೊಟ್ಟು ಕಳಿಸ್ತಿದ್ರು. ಅದಕ್ಕೆಲ್ಲ ಸೂಪರಿಂಟೆಂಡೆಂಟ್ ಸಹಕಾರ ಕೊಡ್ತಿದ್ದ. ಚೆನ್ನಾಗಿರ್ರಿ, ಚೆನ್ನಾಗಿ ಜೀವನ ಮಾಡಿರಿ, ಪರಿವರ್ತನೆ ಹೊಂದ್ರಿ ಅಂತ ಗೋಡ್ಸೆ ಗಾಂಧೀಜಿನ ಕೊಂದಂಥ ಗೋಡ್ಸೆನ ಕೇಸ್ನೊಳಗಡೆ ಅವ್ರ ಅಣ್ಣನಿಗೆ 161ನೇ ಸನ್ನಡತೆ ಆಧಾರದ ಮೇಲೆ ಗಲ್ಲಾದಂಥವನ್ನು ಜೀವಾವಧಿ ಶಿಕ್ಷೆಗೊಳಗಾಗಿ ಅಂಥ ದೇಶದ್ರೋಹಿ ಕೆಲಸ ಗಾಂಧಿನ ಕೊಂದಂಥವನಿಗೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಿದಾರೆ. ನೀನೇನು ದೇಶದ್ರೋಹಿನೇನು ಕೊಂದಿಲ್ಲ, ನೀನೊಬ್ಬ ಕೊಲೆಗಾರಾಗಿದ್ದರಿಂದ ನಿನಗೆ ಗಲ್ಲಾಗೈತಿ, ನಿನ್ನ ಕೇಸ್ನಲ್ಲಿ ನಿನಗೆ ನ್ಯಾಯ ಸಿಗ್ತೈತಿ, ನೀನು ಧೈರ್ಯವಾಗಿ ಜನರು ಕೊಟ್ಟ ಬೆರಿ ಅಂತಂದು ಸೂಪರಿಂಟೆಂಡೆಂಟ್ ಒಳ್ಳೆ ಜನ ಅವರು. ಅವರು ಅವ್ರಿಗೆ ಅರಿವು ಮೂಡಿಸ್ಲಿಕ್ಕೆ ಹೆಂಗೆ ದೋ ಅಂಕೆ ಪಿಕ್ಚರ್ನಾಗ 6 ಮಂದಿ ಕೈದಿಗಳನ್ನ ಸ್ವತಂತ್ರವಾಗಿ ಬಿಟ್ಟು ಅವ್ರನ್ನ ಪರಿವರ್ತನೆ ಮಾಡ್ಬೇಕನ್ನೋ ಉದ್ದೇಶ ಈ 2 ಮಂದಿ ಗಲ್ಲಿಗಾದಂಥವ್ರನ್ನ ಬಿಟ್ಟಿದ್ರು ನಂಬಿಕೆ ಇಟ್ಕೊಂಡು. ಇವ್ರು ಏನು ಮಾಡಿದ್ರು, ಪ್ರತಿಯೊಂದು ರೌಡಿಗಳು ಸಲಹೆ ಪಡ್ಕೊಂಡ್ರು, ಪ್ರತಿಯೊಂದು ರೌಡಿಗಳಿಗೆ ಗಾಂಜಾ ಸೇವನೆ ಮಾಡ್ರಿ ಇವರು, ಆಮೇಲೆ ಡ್ರಿಂಕ್ಸ್ ತರಿಸ್ಕೊಂಡು ಸೇವನೆ ಮಾಡ್ರು, ಹೊರಗಡೆ ಗ್ಯಾಂಗಿಗೆ ಹೋದಂಥವ್ರನ್ನ ಪರಿಚಯ ಮಾಡಿಕೊಂಡ್ರು. ಹೊರಗಡೆ ಜಮೀನು ಇರುತ್ತಲ್ಲ ಅಲ್ಲಿ ಜಮೀನು ಕೆಲಸ ಮಾಡ್ತಾರೆ. ಸುಮಾರು ಇಂಡಲ್ಗ ಜೈಲಿಗೆ ಸುಮಾರು ಒಂದು 60-70 ಎಕರೆ ಜಮೀನಿದೆ. ಆ ಜಮೀನಿನಲ್ಲಿ ಬರ್ತಕ್ಕಂಥ ಬೆಳೀತಕ್ಕಂಥ ಫಸಲುಗಳು ಕೈದಿಗಳಿಗೆ ಅಡುಗೆಗೆ ತರಕಾರಿ ಆಗಿರಲಿ ಒಂದು ತೆಂಗಿನಕಾಯಿ ಆಗಿರಲಿ ಯಾವುದು ಕೊಂಡುಕೊಳ್ಳ್ದಂಗೆ ಜೈಲಿನಲ್ಲಿ ಬೆಳೆದಂಥ ಫುಡ್ಡು ಜೈಲಿಗೆ ವಾಪಸ್ ಬೇಕದು. ಸುಮಾರು ಅಲ್ಲಿ 1,000 ಜನದ ಮೇಲೆ ಇರ್ತೈತಿ ಅಲ್ಲೇ. ಅದರಲ್ಲಿ 112 ಪ್ರಿಜ್ನರು ಇದ್ದಾರೆ, ಸಜಾದವರು ಇದ್ದಾರೆ. ಅದರಲ್ಲೇ ಜೀವಾವಧಿ ಶಿಕ್ಷೆ 302 ಮರ್ಡರ್ ಮಾಡಿದವ್ರಿಗೆ ಮಾತ್ರ ಏನು ಅವ್ರಿಗೆ ಕೆಲಸಕ್ಕೆ ತೊಗೊತಾರೆ. ಅದರಲ್ಲೇ ಮರ್ಡರ್ ಕೇಸ್ನಲ್ಲಿ 3 ವಿಧ ಅದಾವೆ. ಒಂದು 302 ಅಂದರೆ ಡೈರೆಕ್ಟಾಗಿ ಕೊಲೆ ಮಾಡಿದರೆ ಅದು 302 ಬೀಳ್ತೈತಿ. 304 ಅಂದರೆ ಎದುರಿಗೆ ನಾನು ಸಾಯ್ತೀನಿ ನೀನೇನು ಮಾಡ್ಕೊತೀವಿ ಮಾಡ್ಕೊಂತಂದು ಪೆಟ್ರೋಲ್ ಉಕ್ಕೊಂಡು ತಾನಷ್ಟಕ್ಕೆ ತಾನು ಸತ್ತಲಂದ್ರೆ ಅದಕ್ಕೂ ಒಂದು 304 ಸೆಕ್ಷನ್ ಕೊಲೆ ಕೇಸ್ ಬೀಳ್ತೈತಿ. 306 ಗಂಡ ಕಂಡಕ್ಟ್ರ್ ಕೆಲಸಕ್ಕೆ ಹೋಗಿರ್ತಾನೆ ಏನು ತೂರ್ಲು ಹಾಕ್ಕೊಂಡಿರ್ತಾಳೆ ಆದರೆ ಆಕೆ ಗಂಡ ಆಗಿದ್ದರಿಂದ ಅವನ್ನ ಪ್ರಶ್ನೆ ಮಾಡಿ ಅವನ ಮೇಲೆ 306 ಕೇಸ್ ಬೀಳ್ತೈತಿ. ಇಂಥ ಸೆಕ್ಷನ್ನಲ್ಲಿ ಇರ್ತಕ್ಕಂಥವ್ರನ್ನ ಹೆಂಡತಿ ಕೊಂದವರಾಗಿರಲಿ ಆಸಿಡ್ ಉಗ್ದವರಾಗಿರಲಿ ರೇಪ್ ಮಾಡಿದವರಾಗಿರಲಿ ಡಕಾತಿ ಮಾಡಿದವರಾಗಿರಲಿ ಅವರಿಗೆ ಕಾನೂನು 161ನೇ ಸನ್ನಡತಿ ಮೇಲೆ ಬಿಡುಗಡೆ ಇಲ್ಲ. ಯಾಕಂದ್ರೆ ಅವರು ಮತ್ತೆ ಅಪರಾಧ ಮಾಡೋಂಥ ವ್ಯವಸ್ಥೆ ಐತೆ ಅಂತಂದು ಯಾರನ್ನೂ ಬಿಟ್ಟಿಲ್ಲ. ಇದನ್ನು ಬಿಟ್ಟಿದ್ದಾರೆ, ಇದನ್ನೇನು ಬಿಟ್ಟಿದ್ದಾರೆ, ಸಂವಿಧಾನನ ಅಲ್ಲಗಳೆದು ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ 10 ವರ್ಷಕ್ಕೆ ಬಿಡುಗಡೆ ಮಾಡಿದರು. ಯಾರು, ನಮ್ಮ ಧರ್ಮ ಸಿಂಗ್ ಜೈಲಿಗೆ ಬಂದು ಏಕಕಾಲದಲ್ಲಿ ಎಂಥ ಏಕಕಾಲದಲ್ಲಿ ಅಂದರೆ ಅಫ್ಜಲ್ ಗುರು ಇದ್ದರೆ ಅವನು ಬಿಟ್ಬಿಡ್ತಿದ್ರು. ಇವರು ಏಕಕಾಲದಲ್ಲಿ ಅಂದರೆ ಒಂದು ಸೆಕ್ಷನ್ನಲ್ಲಿ ಅತ್ಯಾಚಾರ ಮಾಡಿರ್ತಾನೆ, ಏನು ಒಂದು ಪ್ರಕರಣದಲ್ಲಿ ಅತ್ಯಾಚಾರ ಒಂದು 300 ಸೆಕ್ಷನ್ ಮಾಡಿರ್ತಾನೆ. ಆಮೇಲೆ ಅವ್ರ ಮನೇನ ಕದ್ದಿದ್ದನ್ನು ಡಕಾಯಿತಿ 395 ಡಕಾಯಿತಿನೂ ಸೆಕ್ಷನ್ ಹಾಕಿರ್ತಾರೆ. ಆಮೇಲೆ ಒಬ್ಬರು ಕೊಂದಿರ್ತಾನೆ ಅದಕ್ಕೂ 302 ಹಾಕಿರ್ತಾರೆ, ಮತ್ತು ರೇಪ್ ಮಾಡಿರ್ತಾನೆ 306. ಇಷ್ಟು ಸೆಕ್ಷನ್ಗಳು ಇದ್ದಂಥ ಅಪರಾಧಿಗಳನ್ನೂ ಬಿಡುಗಡೆ ಮಾಡಿದೆ ಧರ್ಮ ಸಿಂಗ್ ಏಕಕಾಲದಲ್ಲಿ. ಆ ಸಂವಿಧಾನನ ಅಲ್ಲಗಳೆದು ಬಿಟ್ಟ, ಯಾವ ರಾಜ್ಯಪಾಲನ ಕೇಳಿದ, ಯಾವ ಸುಪ್ರೀಂ ಕೋರ್ಟ್ ಆದೇಶನ ಪಡ್ಕೊಂಡಿವ,
ಏಕಕಾಲದಲ್ಲಿ ತನ್ನಂತಲ್ಲಿ ಗೃಹ ಜೈಲ ಒಂದು ಅಥಾರಿಟಿ ಐತೆ ಅಂತಂದು ಆ ಸಣ್ಣಡತೆ ಮೇಲೆ ಏಕಕಾಲದಲ್ಲಿ ಬಿಡುಗಡೆ ಮಾಡಿಬಿಟ್ಟ. ವಿ ಸೋಮಣ್ಣ ತನ್ನ ಬಿ ಜೆ ಪಿ ಸರ್ಕಾರದಾಗಿದ್ದಾಗ 14 ವರ್ಷಕ್ಕೆ ಸಣ್ಣಡತೆ ಆಧಾರದ ಮೇಲೆ ಆ ಒಂದು ರಾಜ್ಯಪಾಲನ ಆದೇಶದ ಮುಖಾಂತರ ಬಿಡುಗಡೆ ಆಗಬೇಕಾದಂಥ ಕೈದುಗಳನ್ನ ಇವರು ವಿ ಸೋಮಣ್ಣವರು 12 ವರ್ಷಕ್ಕೆ ಬಿಡುಗಡೆ ಮಾಡಿದರು. ಆಮೇಲೆ ನಮ್ಮ ಜೆ ಡಿ ಎಸ್ ಮುಖ್ಯಮಂತ್ರಿ ಏನಂದರೆ ಪ್ರಧಾನಮಂತ್ರಿ ಮನೆತನದಂಥ ಕುಮಾರಸ್ವಾಮಿಯವರು ಅವರು ಅವ್ರ ಸರ್ಕಾರದಲ್ಲಿ ಅವರು ಸಂಬಂಧಪಟ್ಟವ್ರು ಜೈಲಿನಾಗಿದ್ದಾರನ್ನೋ ಒಂದು ಉದ್ದೇಶ ಇಟ್ಕೊಂಡು ತಮ್ಮ ಕೈಯಲ್ಲಿ ಅಧಿಕಾರ ಐತೆ ಅಂತ ತಿಳ್ಕೊಂಡು ಸಂವಿಧಾನನ ಮರೆತು ಸನ್ನಡತೆನ ಮರೆತು ಏಕಕಾಲದಲ್ಲಿ 8 ವರ್ಷಕ್ಕೆ ಕೈದಿಗಳನ್ನ ಬಿಡುಗಡೆ ಮಾಡಿ ಹೊರಗೆ ದಬ್ಬಿ ಬಿಟ್ಟರು. ಆಮೇಲೆ ಭಾರತ ಧ್ವಜ ಅಂತಂದು ರಾಜ್ಯಪಾಲರು ಬಂದು ಇವ್ರು ಬಿಡುಗಡೆ ಮಾಡೋದನ್ನು ಖಂಡಿಸಿ ಕೈದಿಗಳನ್ನ ಬಿಡುಗಡೆ ಮಾಡೋದು ನಿಲ್ಲಿಸಿಬಿಟ್ರಿ. ಇವರು ಕೈದಿಗಳು ಬಿಡುಗಡೆನೇ ಮಾಡಬಾರ್ದು ಅಂತ 9 ವರ್ಷ ಕೈದಿಗಳು ಬಿಡುಗಡೆನೇ ಮಾಡಲಿಲ್ಲ. ಒಂದು ಮರ್ಡರ್ ಕೇಸ್ನಾಗ 3 ಮಂದಿ ಕೊಲೆ ಕೇಸ್ನಾಗ ಜೈಲಿಗೆ ಬಂದಿದ್ದರು ನನ್ನ ಮುಂದೆ, ಅದ್ರಾಗ 2 ಮಂದಿ ಬೇಲ್ ಮೇಲೆ ಹೋಗಿಬಿಟ್ರು. ಒಬ್ಬ ಮಾತ್ರ ಆರೋಪಿ 4 ವರ್ಷ ಜೈಲಿನಾಗಿದ್ದವ, ಜೈಲಿನಾಗಿದ್ದು ಕೋರ್ಟ್ಗೆ ಅಲ್ಲದ. ಆವಾಗ 4 ವರ್ಷದ ನಂತರ 3 ಮಂದಿಗೆ ಜೀವಾವಧಿ ಶಿಕ್ಷೆ ಆಗಿಬಿಡ್ತು. ಈ ಕುಮಾರಸ್ವಾಮಿಯವರ ಒಂದು ಆದೇಶದಾಗ 4 ಇವೊಂದು 8 ವರ್ಷ ಆಗೈತಿ ಒಂದು ಕೇಸ್ನಾಗ ಇದ್ದಂಥ ಒಂದು ಜೈಲಿನಾಗ 4 ವರ್ಷ. ಆಮೇಲೆ 4 ವರ್ಷಕ್ಕೆ ಕುಮಾರಸ್ವಾಮಿಯವ್ರ ಆದೇಶದಲ್ಲಿ ಅವ್ನು ಬಿಡುಗಡೆ ಮಾಡಿಬಿಟ್ರು. 8 ವರ್ಷ ಮುಗಿದ್ಬಿಡ್ತು. ಇವರು ಏನು ತಪ್ಪು ಮಾಡಿಲ್ಲ, ಅವ ಮಾಡಿದ್ದ ಅಪರಾಧಿಗೆ 8 ವರ್ಷಕ್ಕೆ ಬಿಡುಗಡೆ ಮಾಡಿದ್ರು. ಇವರು ಏನು ತಪ್ಪು ಮಾಡಿಲ್ಲ, 20 ವರ್ಷ ಆದರೂ ಇವ್ರು ಬಿಡುಗಡೆ ಮಾಡಲಿಲ್ಲ. ಅದನ್ನು ಖಂಡಿಸಿ ನಾನು, ನನ್ನ ಹೆಂಡತಿ, 5 ಮಕ್ಕಳು ಧಾರವಾಡ ಜೈಲಿಂದ ಬೆಂಗಳೂರು ರಾಜಧಾನಿವರೆಗೂ ಕೈದಿಗಳನ್ನ ಏನು ನೀವು ಆ ರಾಜಕಾರಣಿಗಳು 10 ವರ್ಷಕ್ಕೆ 12 ವರ್ಷಕ್ಕೆ 8 ವರ್ಷಕ್ಕೆ ನೀವು ಬಿಡುಗಡೆ ಮಾಡಿ, ಈಗ 10 ವರ್ಷ ನೀವು ಬಿಡುಗಡೆ ಮಾಡೋಕ್ಕತ್ತಿಲ್ಲ ಅಂದ್ಬಳಕ್ಕೆ ನಿಮ್ಮ ಆದೇಶ ಏನು, ಸಂವಿಧಾನದ ಗುರಿ ಏನು, ನೀವು ಇದು ಸರಿಯೋ ತಪ್ಪು ಅಂತ ಭಾರತ ಧ್ವಜವ್ರನ್ನ ಕೇಳಬೇಕಂತಂದು ನಾನು ಹೋರಾಟ ಮಾಡಿದ್ದೀನಿ. ಧಾರವಾಡ ಜೈಲಿನ ಗಿಡ ಹತ್ತಿ ಹೋರಾಟ ಮಾಡೀನಿ. ನಿತ್ಯಾನಂದ ಸ್ವಾಮಿ ವಿರುದ್ಧ ಹೋರಾಟ ಮಾಡಿದ್ದೀನಿ. ಏನಂದರೆ ಜೈಲಿನಲ್ಲಿ ಇವತ್ತೇ ನೋಡ್ರಿ, ಸನ್ನಡತೆ ಆಧಾರದ ಮೇಲೆ ನಾನು 1988 ಇಸ್ವಿಯಾಗ ನಾನು ಜೈಲ್ ಇಂಡಲ್ಗಾ ಜೈಲ್ ಮೆಟ್ಲು ಹತ್ತದಾಗ ಆವಾಗ ಕಾನೂನು ಹೆಂಗಿತ್ತು ಅಂದರೆ, ಯಾವುದೇ ಒಬ್ಬ ಮನುಷ್ಯ 13 ವರ್ಷ 6 ತಿಂಗಳು ಸನ್ನಡತೆ ಆಧಾರದ ಮೇಲೆ ಯಾವುದು ರೆಡ್ ಮಾರ್ಕ್ ಇಲ್ಲದೇ ಅವನು ಶಿಕ್ಷೆ ಪೂರ್ಣಗೊಳಿಸಿದ್ರೆ ಅವರು ಯಾವ ಊರಲ್ಲಿ ಕೊಲೆ ಮಾಡಿದಾರೆ ಅವ್ರನ್ನ ಒಂದು ಪೊಲೀಸ್ ವ್ಯವಸ್ಥೆ ಹೋಗಿ ಚರ್ಚೆ ಮಾಡಿ ಅವಕಾಶ ಇಲ್ಲ ಅನ್ನೋದು ಒಂದು ಪೆರಲ್ ಮಾಡಿಸಿ ಅವ್ರನ್ನೆಲ್ಲ ಕುಲಂಕುಷವಾಗಿ ಅವ್ರ ಸನ್ನಡತೆ ಮೇಲೆ ಬಿಡುಗಡೆ ಮಾಡ್ತಾರೆ 14 ವರ್ಷಕ್ಕೆ. ಇದೇ ಥರ ಎಲ್ಲ ಕೇಸ್ನವ್ರನ್ನ ಬಿಡುಗಡೆ ಮಾಡ್ತಾ ಬರ್ತಿದ್ರು. ಬಟ್ ಇವತ್ತು ಈ ಸೋಮಣ್ಣನ ಬಿ ಜೆ ಪಿ ಸರ್ಕಾರದಲ್ಲಿ 12 ವರ್ಷಕ್ಕೆ ಬಿಟ್ಬಿಟ್ರೆ, ಇದನ್ನು ನೋಡಿ ಇವರು 10 ವರ್ಷಕ್ಕೆ ಬಿಟ್ಬಿಟ್ರೆ, ಇದನ್ನು ನೋಡಿ ಕುಮಾರಸ್ವಾಮಿ ಅವರು 8 ವರ್ಷಕ್ಕೆ ಬಿಟ್ಬಿಟ್ರೆ, ಇನ್ನು 6 ವರ್ಷಕ್ಕೆ ಬಿಡ್ತಿದ್ರು. ಕೈದಿಗಳನ್ನ ಅರೆಸ್ಟ ಮಾಡಬೇಡ್ರಿ ಅಂತಿದ್ರು ಭಾರತ ಧ್ವಜ ಅವರು ತಡೆ ಹಿಡಿಲಿಲ್ಲ ಅಂದರೆ. ಅದಕ್ಕೆ ನೀವು ಹೋರಾಟ ಮಾಡಿ? ಹೌದು, ಅದಕ್ಕೆ ನಾನೇನು ಮಾಡಿದೆ, ಬಿಡೋರು ನೀವೇ, ಹಾಂ, ಕೈದಿಗಳನ್ನ ಬಿಡುಗಡೆ ಮಾಡಿದವರು ನೀವೇ, ಈಗ ತಡೆ ಹಾಕಿ ಹಿಡಿದಿರಿ ಅಂತ ಕಾನೂನು ನಮ್ಮ ಸಂವಿಧಾನದೊಳಗೆ ಇದ್ದರೆ ತೋರಿಸಿ, ಇಲ್ಲ ಅಂದರೆ ನಾನು ಹೊಂಟಿದ್ದೀನಲ್ಲ ಪಾದಯಾತ್ರೆಗೆ ಇವತ್ತು ಬಡವ್ರಿಗೆ, ಇವತ್ತು ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್ ಅಂತ ಪ್ರಶ್ನೆ ಬಂದೈತಿ. ಇವತ್ತು ನೀವು ಅವರಿಗೆ 14 ವರ್ಷ ಶಿಕ್ಷೆ ಕೊಟ್ಟಿರಿ, 14 ವರ್ಷ ಶಿಕ್ಷೆ ತಮ್ಮ ತೀರಿಸಿ ಬಂದಿಂದ ಅವರಿಗೆ ಮುಂದಿನ ಜೀವನದ ಬಗ್ಗೆ ಯಾವ ಮಾನವ ಹಕ್ಕು ಆಯೋಗ ಅವರಿಗೆ ಸಹಕಾರ ಕೊಟ್ಟಿಲ್ಲ. ನಮ್ಮ ಇವತ್ತು ಕಾನೂನು ಶಿಲ್ಪಿ ಒಂದು ದಾರಿ ಹಿಡಿದಂಥ ಸಂತೋಷ್ ಹೆಗಡೆಯವರವ್ರನ್ನ ನೋಡಿದ್ದೀನಿ. ಸಂತೋಷ್ ಹೆಗಡೆಯವ್ರ ಬಗ್ಗೆ ನಾನು ಮೆಚ್ಚುಗೆ ಪಡ್ತೀನಿ. ಅವರೆಲ್ಲ ಆಸೆ ಪಡೋರೆಲ್ಲ ಅವರು, ಅವರೆಲ್ಲ ಆ ಕಾನೂನು ದಾರಿಯಲ್ಲಿ ನಡೆದವರವ್ರು. ಅವ್ರನ್ನ ಒಂದು ಇದರಲ್ಲಿ ಹಿರೇಮಠವರಾಗಿರಲಿ, ಅವರು ಹಿಡಿದವ್ರ ದಾಮೋದ್ಕರ್ ಆಗಿರಲಿ, ಲಂಕೇಶ್ ಆಗಿರಲಿ, ಏನು ಇವರೆಲ್ಲ ಒಬ್ಬ ಒಂದು ದೇಶದ ಕತ್ತೆನ ಬಿಚ್ಚಿ ಮನಸ್ಸಿನಿಂದ ಬಿಚ್ಚಿ ಹೇಳೋಂಥವ್ರಿಗೆ ಇಂಥ ರೌಡಿಗಳಿಂದ ಕೊಲೆ ಮಾಡಿಸೋಂಥ ಈ ಒಂದು ಖರಾಬ್ ದಿನಗಳನ್ನು ನಾನು ನೋಡ್ತಾ ಬಂದಿದ್ದೆ ಸರ್. ಅದರಲ್ಲಿ ನಾನು ಕೊಪ್ಪಳ ಜೈಲಿನಾಗಿದ್ದೆ. ಆವಾಗ ಮೆಣಸಿನ್ಕಾಯಿ ಉಮೇಶ್ ಅಂತಲೇ ಏನಾಯ್ತಿರಿ ಅವನು, ಅವ್ರ ಕೇಸ್ನಾಗ ಕೆಲವೊಂದು ಆರೋಪಿಗಳಿದ್ದರು, ಅವರೆಲ್ಲ ನಾನು ಜೈಲು ಅಡ್ಡಾಡೋ ಮುಂದೆ ಅವರೆಲ್ಲ ಸಿಕ್ಕಿದ್ರು. ಜನಾರ್ದನ ರೆಡ್ಡಿ ಅವರು ಜೈಲಿನಾಗಿದ್ದಾಗ ಜೈಲು ಒಂದು ಅರಮನೆ ಆಗಿತ್ತು, ಅವ್ರಿಗೆಲ್ಲ ಸಹಕಾರ ಇತ್ತು, ಅವ್ರಿಗೆ ಏನು ಸರ್ಕಾರ ಹೇಳಿಕೊಟ್ಟಿತ್ತು, ನೋಡಪ್ಪ ಲಾಯರು ಹೇಳಿಕೊಟ್ಟಿದ್ರು 3 ವರ್ಷ ನೀನು ಜೈಲಿನಾಗ ಇರಬೇಕು, ಆಮೇಲೆ ನೀನು ಬೇಲ್ ಮೇಲೆ ತೆಗಿತೀನಿ, ಅದಕ್ಕೂ ಒಂದು ಆದೇಶ ಐತಿ. 3 ವರ್ಷ ಸಮಯ ಕಳೆದಾಗ ಅವ್ರಿಗೆ ಯಾವುದೇ ಸಹಕಾರ ಕೊಡಲಿಲ್ಲ ಅಂದರೆ ಬೇಲ್ ಕೊಡಬೇಕಂತ ಕಾನೂನಿತ್ತು. ಎಂಥ CBI ಕೇಸ್ ಆಗಿರಲಿ, ಏನ ಇವತ್ತು ಪೊಕ ಅಡಿಯಲ್ಲಿ ಎಂತಿಂಥ ಕೇಸ್ಗಳು ಹಾಕಿದ್ರು ಅವರು ಯಾವ ಕೇಸು ನಿಲ್ಲಿಲ್ಲ. ಇವತ್ತು ಚಾರ್ಜ್ಶೀಟಿ ಮೇಲೆ ನಾವು ಕ್ರಾಸ್ ಮಾಡಿ ತೀರ್ಪು ನೀಡ್ತೀನಿ, ವಾದ ಮಾಡ್ತೀನಿ, ಸಾಕ್ಷಿ ಹೇಳ್ತೀನಿ ಅನ್ನಂಥ ಕಾನೂನು
ಇದ್ದರೆ ನಿಜವಾಗಿ ಅಪರಾಧಗಳ 190ರಷ್ಟು ಬಿಡುಗಡೆಯಾಗಿ ಹೋಗ್ತಾರೆ. ಈಗ ಸಿಗ್ಲಿ ಭೂಷಣ್ ಅಂತ ತಲೆ ಇದ್ದವರು ಆಮೇಲೆ ಇಂಥ ಭ್ರಷ್ಟಾಚಾರಗಳು 120 ಬಿಡಿಯಲ್ಲಿ ಆ ದೇಶ ಕೊಳ್ಳೆ ಹೊಡೆಯೋರು, ದೇಶದ್ರೋಹಿಗಳಿಗೆ ಸಹಾಯ ಮಾಡೋರು ಇಂಥವರೆಲ್ಲ ಹುಟ್ಟಿಕೊಂತಾರೆ. ಯಾಕಂತಂದರೆ ಇವತ್ತು ನ್ಯಾಯವಾದಿಗಳು ತಕ್ಕ ಮಟ್ಟಿಗೆ ಸಾಕ್ಷಿಗಳು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ಬೇಕು ಹೊರತು ಅಪರಾಧಿಗಳು ನಾ ಮಾಡಿದ್ದೀನಿ ರೀ ಕಳ್ತನ ಸರ್ ಸ್ವಲ್ಪ ಮಟ್ಟಿಗೆ ಶಿಕ್ಷೆ ಕೊಟ್ಟರೆ ನಾ ಅನುಭವಿಸೋಕೆ ರೆಡಿ ಇದ್ದೀನಿ ರೀ ಅಂದರೆ ಬೋಸುಡಿ ಮಗ ನನ್ನ ಹತ್ರ ಸತ್ಯ ಹೇಳ್ದಂಗೆ ಕೋರ್ಟ್ನಾಗ ಹೋಗಿ ಸತ್ಯ ಹೇಳಿದ್ರೆ ನೀನು ಶಿಕ್ಷೆ ಕೊಟ್ಟಬಿಡ್ತಾರೆ. ಅಲ್ಲಿ ಹೋಗಿ ಸುಳ್ಳು ಹೇಳಂತಂದು ಒಬ್ಬ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಂತ ನ್ಯಾಯವಾದಿನ ಅವನು ಹೇಳ್ಕೊಡ್ತಾನೆ ಅಂದಾಗ ಅವನು ಸುಳ್ಳು ಹೇಳ್ತಾನೆ. ಸುಳ್ಳಿನ ತೀರ್ಪು ಯಾರಿಗೆ ಬೇಕು ಅನ್ನೋಂಥ ವ್ಯವಸ್ಥೆ ಕಂಡು ಬರ್ತೈತಿ. ಇಬ್ಬರು ಗಲ್ಲಾಗಿತ್ತು ಅವ್ರೇನು ಮಾಡಿದ್ರು ಬೆಳಗಾಂ ಜೈಲಿನಲ್ಲಿ ಪ್ರತಿಯೊಬ್ಬರು ಐಡೆಂಟಿಫಿಕೇಷನ್ ಮಾಡಿದರು. ಆಮೇಲೆ ಒಬ್ಬ ದೋಸ್ತಿ ಮಾಡಿದ ಮಗ್ಗಾದಲ್ಲಿ ಕೆಲಸ ಮಾಡೋವನಿಗೆ ಅವನ ಕಡೆಯಿಂದ ಒಂದು ಬಿದಿರು ತೊಗೊಂಡ್ರು. ಹಾಂ ಅದು ನೋಡ್ರಿ ಈಗೇನಂದರೆ ಜೈಲ್ ಅಧೀಕ್ಷಕನ ಮೇಲೆ ಇರ್ತೈತಿ ರೀ ಅದು. ಏನಂದರೆ ಜೈಲ್ ಅಧೀಕ್ಷಕನಿಗೆ ಬಿಟ್ಟಿದ್ದದು, ಯಾಕಂತಂದರೆ ಅವನು ಎಲ್ಲಿ ಹಾಕು ಏನು ಪನಿಷ್ಮೆಂಟ್ ಕೊಡು ಅನ್ನೋಂಥ ಸೇವೆ ಮಾಡೋಂಥ ಸಾಮಾನ್ಯ ಪೊಲೀಸರದ್ದೇನು ತಪ್ಪಿರೋದಿಲ್ಲ. ಈಗೇನಾಗ್ಬಿಡ್ತೈತಿ ಒಬ್ಬನು ಸಿಗ್ಲಿ ವಶ ನಾನು ಸರ ನಿಮ್ಮ ಬಗ್ಗೆ ನಾ ಕೋರ್ಟ್ನಾಗ ಹೋಗಿ ಹೇಳ್ಬಿಡ್ತೀನಿ, ಯಾಕಂದ್ರೆ ನೂರಾರು ತಪ್ಪು ಮಾಡಿ ನಮ್ಮ ಕೈಯಲ್ಲಿ ಸಿಕ್ಕಿರ್ತಾರೆ ಅವರು. ನಾ ಹೇಳ್ಬಿಡ್ತೀನಿ ನಾನು ಹೇಳೇನ ಏ ಬಿಟ್ಟು ಕಳ್ಸೋಗಿ ಅವನಿಗೆ ಕೋರ್ಟ್ಗೆ ಹಾಕ ಎಸ್ಕಾರ್ಡ್ ದುಡ್ಡು ಕೊಟ್ಟರೆ ಎಸ್ಕಾರ್ಡ್ ಹಾಕ್ತಾರೆ ಕೋರ್ಟ್ಗೆ ಕರ್ಕೊಂಡು ಹೋಗಾಕ ದುಡ್ಡು ಕೊಡಲಿಲ್ಲ ಅಂದರೆ ಎಸ್ಕಾರ್ಡ್ ಹಾಕೋಂಗಿಲ್ಲ. ರೋಲ್ ಕಾಲ್ ಭಾಳ ಅದಾವ. ಒಬ್ಬವ ಜೈಲಿಗೆ ಹೋಗಿ ಲಾಯರ್ಗೆ ಹಾಳಾಗೋದಷ್ಟೇ ಅಲ್ಲ ಜೈಲಾಗೂ ತುಂಬ ಹಾಳಾಗ್ತಾನೆ. ತಂದೆ ತಾಯಿ ಹತ್ರ ಸುಳ್ಳು ಹೇಳ್ತಾರೆ ಇವ್ರ ಕೈದಿಗಳು. ಯವ್ವ ಲಾಯರ್ಗೆ 50,000 ಕೊಡ್ಬೇಕು 100,000 ಕೊಡ್ಬೇಕು ಅಂದ್ರೆ ಅವ್ರ ಪಾಪ ಮಗ ಬರ್ತಾನಂತಂದು ಎಲ್ಲ ಕೊಟ್ಟು ಎಲ್ಲ ಇವ್ರ ಜೈಲಿನಾಗ ಇಸ್ಪೀಟು ಗಾಂಜಾ ಸರ ಅಪ್ಪಿಮ್ ಇಂಡಲ್ಗ ಜೈಲ್ ಜಾಸ್ತಿ ಮಂಗಳೂರು ಸರ. ಯಾಕಂದರೆ ಲೈವ್ ಬ್ಯಾಂಡ್ ಆಗಿರಲಿ ಗಾಂಜಾ ಆಗಿರಲಿ ಡ್ರಗ್ಸ್ ಆಗಿರಲಿ ಅಪೀಮ್ ಆಗಿರಲಿ ಚರಸ್ ಆಗಿರಲಿ ಏನ ಇವೆಲ್ಲ ಮಂಗಳೂರಿಂದನೇ ಬರೋದು. ಆಮೇಲೆ ಏನು ಮಾಡಿದ್ರು ಅವರೆಲ್ಲ ಜನ ಸಂಪರ್ಕ ಮಾಡಿದರು ಅವ್ರ ಕತೆಗಳನ್ನ ಹೇಳ್ಕೊಂಡ್ರು ಹೋಗಲಿ ಬಿಡು ಅಂತಂದು ಎಲ್ಲರನ್ನು ಕಣ್ಣು ತಪ್ಪಿಸಿದ್ರು ಅವ್ರ ಬಗ್ಗೆ ಯಾವ ನಂಬಿಕೆ ಇಟ್ಕೊಂಡ್ರು. ಒಂದು ದಿವಸ ಏನು ಮಾಡಿದ್ರು ಸಾಯಂಕಾಲ 6 ಗಂಟೆ ಅಲ್ಲಿ ನೋಡಿದ್ರೆ 7 ಗಂಟೆ 8 ಗಂಟೆ ಲಾಕ್ ಮಾಡ್ತಿದ್ರು ಇವರು. ಯಾಕಂತಂದರೆ ಅಲ್ಲೇ ಜಾಸ್ತಿ ಪೊಲೀಸ್ನವರು ಗಸ್ತಿ ಕಮ್ಮಿ ಇದ್ದಿದ್ದರಿಂದ ರೌಡಿಗಳು ಹೆದರ್ತಿದ್ರು ಅವ್ರು ಪೊಲೀಸ್ನವರು. ಅವರೆಲ್ಲ ಏ ಜೈಲರ್ಗಳೇ ಹೋಗ್ರಿ ಆಗ್ರಿ ಏನು ಏನು ಹೋಗ್ರಿ ನೋಡಿದ್ದೀನಿ ಅಂದೇಳೇ ಪೊಲೀಸ್ನವ್ರು ಸುಮ್ಮನೆ ಆಗ್ಬಿಡ್ತಿದ್ರು. ಯಾಕಂದರೆ ಅವರಿಗೆ ಜೀವನಕ್ಕೋಸ್ಕರ ಪೊಲೀಸ್ ಸೇವೆ ಮಾಡೋಕತೈತಿ. ಇವತ್ತು ಅವನು ಹೆತ್ತಿ ಅವ್ನ ಮಗಳ ಇನ್ನೊಬ್ಬ ಜೊತೆಲಿ ಓಡೋದ್ರೆ ಅವ್ನ ಕಂಪ್ಲೇಂಟ್ ಕೊಡೋಕೆ ಭಯ ಐತೆ ಅವನಿಗೆ. ಯಾಕಂದ್ರೆ ನಿನ್ನ ಮನೇನ ನೀ ಕಾಯೋಕ್ಕಾಗಲಿಲ್ಲ ಇನ್ನು ನೀ ಪೊಲೀಸಾಗಿ ಏನು ಪ್ರಯೋಜನ ಮಗನನ್ನ ಅಂತಾರೆ. ಹಾಗಾಗಿ ಪೊಲೀಸರ ಸಮಸ್ಯೆನೂ ತುಂಬ ಕೆಟ್ಟ ಹೋಗೈತಿ. 6 ಗಂಟೆ ಆಗಿತ್ತು ಸರ್ ನಾವೆಲ್ಲ 8 ಗಂಟೆಗೆ ಲಾಕ್ ಆಗ್ತಿದ್ವಿ. ನಾವು ಹವಾ ಮಾದೇಶ್ ಅನ್ನೋರ ಜೊತೆ ಅವರು ಹುಡುಗರ ಜೊತೆಲಿ ಇದ್ದವ ನಾನು ಒಬ್ಬ ಹಾಲು ಮಾರವಿದ್ದ ಎಸ್ಕೇಪ್ ಆದವನ ಒಬ್ಬವನ ಅಂಗಡಿ ಇಟ್ಕೊಂಡವಿದ್ದ ಇವರಿಬ್ಬರು ಜನರ ಸಂಪರ್ಕದಿಂದ ಪೊಲೀಸರು ಪ್ರೀತಿ ಗಳಿಸ್ಕೊಂಡು ಅವ್ರಿಗೆಲ್ಲ ಅದು ಇದು ಕೊಟ್ಕೊಂಡು ಅವ್ರನ್ನೆಲ್ಲ ಕಳಿಸಿ ನಾ ಗಸ್ತ್ ಕಾಯ್ತೀನಿ ಅಂತಂದು ಹೆಲ್ಪ್ ಮಾಡಿಕೊಂಡು 6 ಗಂಟೆ ಆದಾಗ ಒಂದು ರೌಂಡ್ ಆಫ್ ಇದೆ. ಯಾಕಂದ್ರೆ ಬ್ರಿಟಿಷ್ ಸರ್ಕಾರ ಕಟ್ಟಿದಂಥ ಇಂಡಲ್ ಗಾ ಜೈಲು ಅದರಲ್ಲಿ AB ಅಂತ ಇದೆ. ಬಿ ಕ್ಲಾಸ್ ಅಂದರೆ ಸಜಾದ್. ಆ ಕ್ಲಾಸ್ ಒಳಗಡೆ ಒಂದು ರೌಂಡ್ ಆಫ್ ಗೋಡೆ ಇದೆ ಸುಮಾರು 5 ಅಡಿದು. ಆ ಹಾರು ಬಿಟ್ಟನಂದ್ರೆ ಆ ಕಡೆ ಜನ ಕಾಣೋದು ಕಮ್ಮಿ ಆಕತಿ. ಆ 70 ಅವ್ರೇನು ಮಾಡಿದ್ರು ಅಂದರೆ ತಂತಿಗೆ ಏನ್ರಿ ಬಟ್ಟೆ ಹಸ್ಕಿನ ಕಲ್ಲು ಕಟ್ಟಿ ಒಗೆದು ಅದಕ್ಕೆ ದಾರನ ಸಿಗಿಸಿ ಕೊಕ್ಕಿ ಸಿಗಿಸಿ ಕಟ್ಟಿಗೆ ಮೇಲಿಂದ ಹಿಡ್ಕೊಂಡು ಏಣಿ ಮಾಡಿಕೊಂಡು ಹತ್ತಿದ ಒಬ್ಬ ಇನ್ನೊಬ್ಬನಿಗೆ ಹತ್ತಾಕಾಗಿಲ್ಲ. ಅಷ್ಟೊತ್ತಿಗೆ ಗೊತ್ತಾಯ್ತು ಅವನು ಓಡೋದವನು ಸಿಗಲೇ ಇಲ್ಲ ಅವನು. ಅವಾಗ ಏನು ಇವ ಗಲ್ಲಾದವನು ಓಡೋದ. ಅವಾಗ ಎಲ್ಲರಿಗೂ ಟೈಟ್ ಮಾಡೋಕೆ ಬಂದು ನಾನು ಶಶಿಯವ್ರಿಗೆ ಹೇಳಿದೆ ಯಾಕ್ರಿ ಟೈಟ್ ಮಾಡ್ತೀರಾ ಒಬ್ಬ ಗಲ್ಲಾದವನಿಗೆ ನೀವೆಲ್ಲ ಹಿಂಗೆಲ್ಲ ಎಸ್ಕೇಪ್ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಿ ಅದನ್ನು ನೀವು ಅನುಭವಿಸಿ ಪ್ರತಿಯೊಬ್ಬರಿಗೆ ಯಾಕೆ ಹಿಂಸೆ ಕೊಡ್ತೀರಿ ನೀವು. ಯಾರನ್ನು ಸಸ್ಪೆಂಡ್ ಆಗಲಿಲ್ಲ ಯಾಕಂದರೆ ಮಾಡಿದರೆ ಕೆಲವು ಪೊಲೀಸ್ ಸಾಮಾನ್ಯ ಪೊಲೀಸರು ಸಸ್ಪೆಂಡ್ ಮಾಡಿದ್ರು ಯಾವ ಅಧಿಕಾರಿ ಸಸ್ಪೆಂಡ್ ಆಗಕ್ಕೆ ತಯಾರಿಲ್ಲ. ಅವನಿಗೆ ಹೊಡೆದ್ರು ಬಡಿದ್ರು ಅವ್ನು ತೊಗೊಂಬಂದು ಹಾಕಿದ್ರು ಇನ್ನೂ ಎಷ್ಟು ಮಂದಿ ಹೊಕ್ಕಿದ್ರು ಗೊತ್ತಿದ್ದಿದ್ದಿಲ್ಲ. ಆಮೇಲೆ ಇವ ಹೋದವನಾದ್ರೂ ಇವರ ವಿಚಾರ ಮಾಡಬೇಕಾಗಿತ್ತು. 24 ಗಂಟೆದಲ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತು. ಬೆಳಗಾಮ ನಾಕಾಬಂದಿ ಆಗಿ ಸಿಗ್ತಿದ್ದ ಅವನು ಅವನು ಇಲ್ಲಿಂದ್ರೆ ತನ್ನ ಊರಿಗೆ ಹೋಗಿ 4-5 ತಿಂಗಳ ಎಸ್ಕೇಪ್ ಆಗಿ ಹೋಗಿ ಆಮೇಲೆ ಅವನು ಊರಲ್ಲಿ ಬಂದು ಕಂಟ್ರೋಲ್. ಯಾಕಂದರೆ ಜೈಲಿಂದ ಎಸ್ಕೇಪ್ ಆಗಿ ಹೋಗೋನು ಒಂದೇ, ಆಮೇಲೆ ಒಂದು ಹುಡುಗಿನ ಓಡಿಸ್ಕೊಂಡು ಹೋಗಿ ಜೀವನ ಮಾಡೋದು ಒಂದೇ. ಯಾಕಂದರೆ ಅವ್ರಿಗೆ ನೆಮ್ಮದಿ ಇರೋದಿಲ್ಲ. ಹಂಗೆ ಅವನಿಗೆ ನೆಮ್ಮದಿ ಇಲ್ಲದಾಗ ಅವನು ಹೆಂಡ್ತಿನ ಅವನಿಗೆ ಅರೆಸ್ಟ್ ಮಾಡಿಸಿ ಇನ್ಫಾರ್ಮೇಷನ್ ಕೊಟ್ಟಲು ಅವನ್ನ ಅರೆಸ್ಟ್ ಮಾಡಿ ಮತ್ತೆ ಜೈಲಿಗೆ ತೊಗೊಂಬಂದು ಹಾಕಿದ್ರು.